ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಎಡಿಟ್ಸ್ ಯೂಟ್ಯೂಬ್ ಚಾನಲ್. ಫೈನಲ್ ಆಗಿ ನಾನು ನಿಮಗೆ ಈ ಒಂದು ದಿನದಲ್ಲಿ ನಿಮಗೋಸ್ಕರ ಒಂದು ಬೆಸ್ಟ್ ರಿಯಲ್ಮಿ ನಾಜೋ N53 ಮೊಬೈಲ್ ಅನ್ನು ಅನ್ಬಾಕ್ಸಿಂಗ್ ಮಾಡ್ತೀನಿ. ನೋಡ್ಕೊಳ್ಬೋದು ಕಾಣ್ತಾ ಇದೆಯಾ, ಫಸ್ಟ್ ಟೈಮ್ ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ ರಿಯಲ್ಮಿ ನಾಜೋ N53 ಈ ಒಂದು ಮೊಬೈಲ್ ನಾನು ನಿಮಗೆ ಅನ್ಬಾಕ್ಸಿಂಗ್ ಮಾಡ್ತೀನಿ. ಇದು ಬಂದ್ಬಿಟ್ಟು ಫ್ಲಿಪ್ಕಾರ್ಟ್ನಲ್ಲಿ ನಾನು ಆರ್ಡರ್ ಮಾಡಿದ್ದೀನಿ, ನೋಡೋಣ ಬೆಸ್ಟ್ ಮೊಬೈಲ್ ಅಂತ ಹೇಳ್ಬೋದು. ಈ ಮೊಬೈಲ್ ನೋಡೋದಕ್ಕೆ ಸೇಮ್ ಬಡವರ ಬಾಂಧವ ಅಂದರೆ ಬಡವರ ಐಫೋನ್ ಇದ್ದಂಗೆ ಇದೆ, ಐಫೋನ್ 14 ಪ್ರೊ ಇದ್ದಂಗೆ ಇದೆ, ಕಲರ್ ಸೇಮ್ ಇದೆ. ಈ ಥರ ಒಂದು ರ್ಯಾಮು ಪ್ರೊಸೀಜರು ಎಲ್ಲ ನಾನು ಈ ಒಂದು ಟೋಟಲಾಗಿ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಅನ್ಬಾಕ್ಸಿಂಗ್ ಮಾಡ್ತೀನಿ, ಎಲ್ಲ ನಾನು ನಿಮಗೆ ರಿವ್ಯೂ ಮಾಡಿ ತೋರಿಸ್ತೀನಿ ಯಾವ ರೀತಿ ಏನೇನಿದೆ ಅಂತ. ಈ ಒಂದು ಸ್ಟಾರ್ಟ್ ಮಾಡೋದು ಮುಂಚೆ ಈ ಮೊಬೈಲ್ಗೋಸ್ಕರ ಅದು ಒಂದು ಲೈಕ್ ಮಾಡ್ಕೊಂಡು ಅದ್ರ ಜೊತೆ ನನ್ನೊಂದು ಯೂಟ್ಯೂಬ್ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆ ಪಕ್ಕದ ಬಟನ್ ಟನ್ನಲ್ಲಿ ಕ್ಲಿಕ್ ಮಾಡಿದ್ರೆ ಇವತ್ತು ಒಂದು ಸ್ಟಾರ್ಟ್ ಬನ್ನಿ. ಮೊದಲೇ ಬಂದ್ಬಿಟ್ಟು ಅನ್ಬಾಕ್ಸಿಂಗ್ ಮಾಡೋಣ. ಈ ಅನ್ಬಾಕ್ಸಿಂಗ್ ಮಾಡೋಕ್ಕಿಂತ ಮುಂಚೆ ಇದರ ನೇಮ್ ಬಂದ್ಬಿಟ್ಟು ರಿಯಲ್ಮಿ ನಾರ್ಜೋ N53 ಅಂತ ಬಂದ್ಬಿಟ್ಟು, ಇದರ ಒಂದು ರ್ಯಾಮ್ ಬಂದ್ಬಿಟ್ಟು ಎಷ್ಟಪ್ಪ ಅಂದ್ರೆ 6 GB RAM. ಅದ್ರ ಜೊತೆಗೆ 128 ಇಂಟರ್ನಲ್. ಇದರ ಒಂದು ಅಮೌಂಟ್ ಬಂದ್ಬಿಟ್ಟು ಎಷ್ಟಪ್ಪ ಅನ್ಬೇಕ್ರೆ, ನಾನು ಇದರ ಪ್ರೊಡಕ್ಷನ್ ಎಲ್ಲ ಹಿಡಿದು ಟೋಟಲ್ ಆಗಿ ಬಂದ್ಬಿಟ್ಟು 12,000 ರೂಪಾಯಿ ಆಗಿದೆ. ಈಗ ಮೊದಲನೇ ಬಂದ್ಬಿಟ್ಟು ಬಾಕ್ಸ್ ಕಟ್ ಮಾಡೋಣ. ಇದು ಇವತ್ತೇ ಬಂದಿದೆ ನೋಡಿ ಜಸ್ಟ್. ಇದು ಮೊಬೈಲ್ ಬಂದ್ಬಿಟ್ಟು ಈ ಮೊಬೈಲ್ ಮೊದಲನೇ ಬಂದ್ಬಿಟ್ಟು ಅನ್ಬಾಕ್ಸಿಂಗ್ ಮಾಡೋಣ, ಯಾಕಂದ್ರೆ ಸ್ವಲ್ಪ ನೋಡ್ಕೊಂಡು ಅನ್ಬಾಕ್ಸಿಂಗ್ ಮಾಡೋಣ. ಪ್ರೊಡಕ್ಷನ್ ಅಂತಾನೆ 500 ರೂಪಾಯಿ ಪೇ ಮಾಡಿದ್ದೀನಿ ನಾನು, ಡಿಸ್ಪ್ಲೇ ಪ್ರೊಡಕ್ಷನ್ ಅಂತ ಬಂದು ಈ ಒಂದು ಇಯರ್ ವಾರಂಟಿ ಇದೆ. ಇದು ಓಕೆ ಕಟ್ ಆಗ್ತಾ ಇಲ್ಲ, ಅದು ಇರಲಿ, ಓಪನ್ ಮಾಡೋಣ. ಬಿದ್ದಿತ್ತು ನೋಡಿ ಮೊಬೈಲ್ ನೋಡಿದ ತಕ್ಷಣ ಲುಕ್ ಯಾವ ರೀತಿ ಇದೆ ನೋಡಿ. ರಿಯಲ್ಮಿ ನಾರ್ಜೋ N53 ಮೊಬೈಲ್ ಬಂದ್ಬಿಟ್ಟು ಕಾಣ್ತಾ ಇದೆ ನಿಮ್ಮ ಮುಂದೆ. ಬೆಸ್ಟ್ ಮೊಬೈಲ್, ಬೆಂಕಿ ಮೊಬೈಲ್ ಅಂತ ಹೇಳ್ಬೋದು. ಇದರ ರ್ಯಾಮ್ ಬಂದ್ಬಿಟ್ಟು 6 GB 128 ಇಂಟರ್ನಲ್. ಕಲರ್ ಬಂದ್ಬಿಟ್ಟು ಬ್ಲ್ಯಾಕ್ ಇದೆ, ಸೇಮ್ ಐಫೋನ್ ಗತೆ ಐಫೋನ್ 14 ಪ್ರೊ ಏನಿದೆ ಅದೇ ಟೈಪ್ ಬಿಟ್ಟಿದ್ದಾರೆ, ಅದರಲ್ಲಿ ಕಾಪಿ ಮಾಡಿದ್ದಾರೆ ಅಂತ ಹೇಳ್ಬೋದು. ನೋಡೋಣ ಏನೇನಿದೆ. ಇದು ಬಂದ್ಬಿಟ್ಟು ನಾನು ಫ್ಲಿಪ್ಕಾರ್ಟ್ನಲ್ಲಿ ಆರ್ಡರ್ ಮಾಡಿದ್ದೀನಿ, ಇಮೇಜ್ ಅನ್ನೆಲ್ಲ ಫ್ಲಿಪ್ಕಾರ್ಟ್ನಲ್ಲಿ ತರಿಸಿದ್ದೀನಿ, ಇವತ್ತೇ ಬಂದಿದೆ. ಈಗ ಮೊದಲನೇ ಬಂದ್ಬಿಟ್ಟು ಇದರೊಂದು ಚಾರ್ಜಿಂಗು ಎಲ್ಲ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. ಚಾರ್ಜರ್ ಬಂದ್ಬಿಟ್ಟು ಎಷ್ಟಪ್ಪ ಅಂದ್ರೆ 33 ವ್ಯಾಟ್ ಚಾರ್ಜರ್ ಇದೆ, 5000 mAh ಬ್ಯಾಟ್ರಿ ಇದೆ. ಅದ್ರ ಜೊತೆ ಬಂದ್ಬಿಟ್ಟು ಇದರ ಪ್ರೊಸೀಜರ್ ಎಲ್ಲ ನೀವು ನೋಡ್ಕೊಳ್ಬೋದು. ಡಿಸ್ಪ್ಲೇ ಬಂದ್ಬಿಟ್ಟು 6.7 inch ಇದೆ ನೋಡ್ಕೊಳ್ಬೋದು. ಅದ್ರ ಜೊತೆಗೆ ಇದರ ಒಂದು MM ಬಂದ್ಬಿಟ್ಟು ಎಷ್ಟು 7.8 mm ಇದೆ ನೋಡ್ಕೊಳ್ಬೋದು. ಪ್ರೊಸೀಜರ್ ಮಾತ್ರ ಬೆಂಕಿ ಇದೆ ನೋಡೋಣ. ಮೊದಲು ಅರಿಯೋಣ ಅನ್ಬಾಕ್ಸಿಂಗು, ಕಟ್ ಮಾಡೋಣ. ಯಾವ ರೀತಿ ಕಟ್ ಮಾಡೋಣ ಮೊದಲೇ ಬಂದ್ಬಿಟ್ಟು ಇಲ್ಲಿ ಕಟ್ ಮಾಡೋಣ, ಸ್ವಲ್ಪ ಕಟ್ಟಿ ಮಾಡೋಣ. ಓ ಬೇಗ ಬೇಗ ಕೈಯಲ್ಲಿ ಲಾಂಗ್ ಹಿಡಿದವ್ರಿಗೆ ಅನಿಸ್ತಿದೆ ಫಸ್ಟ್ ಟೈಮ್ ಎಲ್ಲ. ಓಕೆ ಕೆರೆ ಅರಿಯೋಣ. ಓಕೆ ಇದರ ನೋಡೋಣ. ಓಹೋ ಪ್ಲಾಸ್ಟಿಕ್ ತೆಗಿಬೇಕು. ಬಂದ್ಬಿಟ್ಟು ಮೊಬೈಲು ಓಪನ್ ಮಾಡೋಣ. ಈ ರೀತಿ ಇದೆ. ಏಯ್ ಯಾವ ಸ್ಟಿಕ್ಕರ್ ಇದೆ, ಸ್ಟಿಕ್ಕರ್ ಒಂದು ತೆಗಿಬೇಕು. ಸ್ಟಿಕ್ಕರ್ 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 ಸ್ಟಿಕ್ಕರ್. ಓಕೆ ಬಾಕ್ಸ್ ತೆಲಗಡೆ ಇರಲಿ. ಇದರ ಜೊತೆ ಏನೇ ಬಂದಿದೆ ನೋಡೋಣ. ಇದರ ಮೇನ್ ಇಂಪಾರ್ಟೆಂಟ್ ಬಂದ್ಬಿಟ್ಟು ಒಂದು ಲೆಟ್ರ್, ಸಿಮ್ ಕಾರ್ಡ್ ಯಾವ ರೀತಿ ಯೂಸ್ ಮಾಡಿದೆ ಏನು ಎಲ್ಲ ಲೆಟ್ರ್ ಒಂದಿದೆ. ಈ ಲೆಟ್ರ್ ಕೂಡ ಇಲ್ಲಿ ಕೊಟ್ಟು ಬಿಡೋಣ, ತಗೋಪಿ. ನೆಕ್ಸ್ಟ್ ಬಂದ್ಬಿಟ್ಟು ಈ ಕವರಲ್ಲಿ ಪಿನ್ ಇದೆ, ಒಂದು ಹಡ ಅಂದ್ರೆ ಪಿನ್ ಹಾಕೋದಕ್ಕೊಂದು ಪಿನ್ ಕೊಟ್ಟಿದೆ. ಅದ್ರ ಜೊತೆಗೆ ಬಂದ್ಬಿಟ್ಟು ಕವರ್ ಒಂದು ಬಂದಿದೆ ನೋಡೋಣ. ಕವರ್ ಯಾವ ರೀತಿ ಇದೆ, ಕೊಡಲೇಬೇಕಲ್ಲಪ್ಪ ಕವರು, ಯಾಕಂದ್ರೆ 12,000 ರೂಪಾಯಿ ಪೇ ಆಗಿದೆ ಟೋಟಲಾಗಿ. ಇದು ಕೂಡ ಕವರು ಸೈಡ್ ಇಟ್ಬಿಡೋಣ, ಇದು ಕೂಡ ಪ್ಲಾಸ್ಟಿಕ್ ಕೊಟ್ಬಿಡೋಣ. ಓಕೆ ಮೇನ್ ಇಂಪಾರ್ಟೆಂಟ್ ಮೊಬೈಲ್, ಮೊಬೈಲ್ ಬಂದ್ಬಿಟ್ಟು ಓಪನ್ ಮಾಡೋಣ. ಮೊಬೈಲ್ ಇದು ಮೊಬೈಲ್ ಇದೆ, ಸೈಡ್ ಹೇಳೋಣ ಮೊದಲು ಬಂದ್ಬಿಟ್ಟು. ಇದರ ಒಳಗಡೆ ಏನೇನಿದೆ ಕೊಟ್ಟಿದ್ದಾರೆ ನೋಡೋಣ. ಈ ಚಾರ್ಜರ್ಗೆ ಬಂದ್ಬಿಟ್ಟು ನೋಡ್ಕೊಳ್ಳಿ, ಚಾರ್ಜರ್ ಒಂದು ಪಿನ್ ಕೂಡ ಕೊಟ್ಟಿದ್ದಾರೆ, ಅಡಾಪ್ಟರ್ ಕೂಡ ಇದೆ. ಈ ಅಡಾಪ್ಟರ್ ಬಂದ್ಬಿಟ್ಟು ಎಷ್ಟಪ್ಪ ಅಂದರೆ ಇವಾಗ ಎಷ್ಟು ಕೆಪ್ಯಾಸಿಟಿ ಇದೆ ಅಂದರೆ, ಯಾವಾಗ 33 ವ್ಯಾಟ್ ಚಾರ್ಜರ್ ಕೆಪಾಸಿಟಿ ಇದೆ. ಇದು ಅಡಾಪ್ಟರು, ಅದ್ರ ಜೊತೆಗೆ ಚಾರ್ಜರ್ ಪಿನ್ ಕೂಡ ಕೊಟ್ಟಿದ್ದಾರೆ. ಕೇಬಲು USB ಬೆಸ್ಟ್ ಅಂತ ಹೇಳ್ಬೋದು ಕೇಬಲು. ಇದೆಲ್ಲ ಸೈಡ್ ಇರೋಣ. ಇದರಲ್ಲಿ ಮತ್ತೆ ಇದ್ರ ಜೊತೆಗೆ ಏನೂ ಇಲ್ಲ ಇಲ್ಲಿ ಇರಲಿ. ಈ ಮೊಬೈಲ್ ಎಲ್ಲ ಬಾಕ್ಸ್ ಸೈಡ್ಗಳಲ್ಲಿ ಇರೋಣ. ಈಗ ಮೇನ್ ಇಂಪಾರ್ಟೆಂಟ್ ಬಂದ್ಬಿಟ್ಟು ಮೊಬೈಲ್, ಮೊಬೈಲ್ ನೋಡಿ ಓಪನ್ ಮಾಡೋಣ. ಮುಂದೆ ಬನ್ನಿ ಓಪನ್ ಮಾಡೋಣ, ಓಪನ್ ಮಾಡೋಣ ನೋಡಿ. ಸೇಮು ಐಫೋನ್ 14 ಪ್ರೊ ಏನಿದೆ, ಐಫೋನ್ 14 ಪ್ರೊ ಏನೇನಿದ್ದಲ್ಲ ಅದರ ಫೀಲ್ಡ್ ಬರ್ತಾ ಇದೆ ನೋಡಿ. ಇದರ ಡಿಸ್ಪ್ಲೇ ನೋಡಿ ಯಾವ ರೀತಿ ಬರ್ತದೆ ನೋಡಿ. ಇದರ ಒಂದು ನೋಡಿ ಬೆಂಕಿ ಮೊಬೈಲ್ ಅಂತ ನೋಡಿದ ಕ್ಯಾಮ್ರಾ ನೋಡಿ. ಇದರ ಮೇನ್ ಇಂಪಾರ್ಟೆಂಟ್ ಈ ನಾರ್ಜ ಅನ್ನೋದು ಒಂದೇ ಇದೆ. ಈ ನಾರ್ಜ ಒಂದು ಬಿಟ್ಟರೆ ಐಫೋನ್ ಸೇಮೇ ಕಾಣುತ್ತೆ. ಈ ಮೊಬೈಲ್ ಪ್ರೊಸೀಜರ್ ಬಂದ್ಬಿಟ್ಟು ಮೇನ್ ಇಂಪಾರ್ಟೆಂಟ್ ಈ ಮೊಬೈಲ್ ಡಿಸ್ಪ್ಲೇ ಹೇಳ್ಬಿಡೋಣ. ಈ ಮೊಬೈಲ್ ಬಗ್ಗೆ ತಿಳ್ಕೊಬೇಕಾದ್ರೆ ಮೊಬೈಲ್ ಡಿಸ್ಪ್ಲೇ ಬಂದ್ಬಿಟ್ಟು ಎಷ್ಟಪ್ಪ ಡಿಸ್ಪ್ಲೇ ಇಂಚ್ ಅಂದ್ರೆ ಹೇಳ್ಬೇಕಾದ್ರೆ 6.1 6.6
74 ಇಂಚ್ ಡಿಸ್ಪ್ಲೇ ಇದೆ, ಅದರ ಜೊತೆ ಹೆಚ್ ಡಿ ಡಿಸ್ಪ್ಲೇ ಇದೆ, ಮತ್ತೆ ಅದರ ಜೊತೆ ಇದರೊಂದು ಮೊಬೈಲ್ ರ್ಯಾಮ್ ಬಂದ್ಬಿಟ್ಟು 6 GB ರ್ಯಾಮ್ 128 GB ಇಂಟರ್ನಲ್ ಸಿಗುತ್ತೆ. ಅದರ ಜೊತೆ ಈ ಮೊಬೈಲ್ ಪ್ರೊಸೀಜರ್ ಬಂದ್ಬಿಟ್ಟು ಏನಪ್ಪ ಅಂದ್ರೆ ಯುನಿಸಾ T612 ಅಂತ ಪ್ರೊಸೀಜರ್ ಸಿಗುತ್ತೆ. ಈ ಮೊಬೈಲ್ ಇಂದ ನೀವು ಆಲ್ಮೋಸ್ಟ್ ಗೇಮ್ ಆಡಬಹುದು, ಏನು ಪ್ರಾಬ್ಲಮ್ ಇಲ್ಲ. ಆದ್ರೆ ಬಿಟ್ಟು BGMI ಆಡಕ್ಕಾಗಲ್ಲ, ಮೇನ್ ಇಂಪಾರ್ಟೆಂಟ್ BGMI ಬಂದ್ಬಿಟ್ಟು ಆಡಕ್ಕಾಗಲ್ಲ. ಅದ್ರ ಜೊತೆ ಈ ಮೊಬೈಲ್ ಮೇನ್ ಇಂಪಾರ್ಟೆಂಟ್ ಬಂದ್ಬಿಟ್ಟು ಕ್ಯಾಮ್ರಾ ನೋಡ್ಕೊಳ್ಳಿ, 3 ಕ್ಯಾಮ್ರಾ. ಈ ಕ್ಯಾಮ್ರಾ ಬಂದ್ಬಿಟ್ಟು 50 MP ಕ್ಯಾಮ್ರಾ ಇದೆ. ಅದ್ರ ಜೊತೆಗೆ ಇದು ಫಿಂಗರ್ ಪ್ರಿಂಟ್ ಕೂಡ ಇದೆ ನೋಡ್ಕೊಳ್ಳಿ, ಫಿಂಗರ್ ಪ್ರಿಂಟ್ ಕಾಣ್ತಾ ಇದೆ ಅಲ್ಲಿ. ಫಿಂಗರ್ ಪ್ರಿಂಟ್ ಅಂದ್ರೆ ಫಿಂಗರ್ ಕೂಡ ಇದೆ, ಸೈಡ್ ಫಿಂಗರ್ ಕೊಟ್ಟಿದ್ರೆ ಡಿಸ್ಪ್ಲೇ ಫಿಂಗರ್ ಇಲ್ಲ. ಅದ್ರ ಜೊತೆಗೆ ಇದರ ಒಂದು ಚಾರ್ಜರ್ ನೋಡ್ಕೊಳ್ಳಿ ಕಾಣ್ತಾ ಇದೆ ಅಲ್ಲಿ. ಸಿಂಗಲ್ ಸೌಂಡ್ ಇದೆ, ಸೌಂಡ್ ಕೂಡ ಸಿಂಗಲ್ ಇದೆ, ಅದ್ರ ಬೆಸ್ಟ್ ಅಂತ ಹೇಳ್ಬೋದು. ಸಿಂಗಲ್ ಸೌಂಡ್ ಸಿಪಿನ್ ಕನೆಕ್ಟರ್ ಕೊಟ್ಟಿದೆ. ಇದರ ಒಂದು ಚಾರ್ಜರ್ ಬಂದ್ಬಿಟ್ಟು ಏನಪ್ಪ 33 ವ್ಯಾಟ್ ಚಾರ್ಜರ್, 50 ಮಿನಿಟ್ಸ್ ಅಲ್ಲಿ 30% ಚಾರ್ಜ್ ಕೂಡ ಆಗುತ್ತೆ. ಅಂದ್ರೆ 60 ಮಿನಿಟ್ಸ್ ಅಲ್ಲಿ 100% ಚಾರ್ಜ್ ಫುಲ್ ಆಗುತ್ತೆ. ಮೊಬೈಲ್ ಮಾತ್ರ ಬೆಸ್ಟ್ ಕ್ವಾಲಿಟಿ ಅಲ್ಲಿ ಕೊಟ್ಟಿದ್ರೆ ನೋಡ್ಕೊಳ್ಳಿ. ನೋಡೋದಕ್ಕೆ ಮಾತ್ರ ಲುಕ್ ಒನ್ ಆಫ್ ದ ಬೆಸ್ಟ್ ಅಂತ ಹೇಳ್ಬೋದು. ಬಡವರ ಬಾಂಧವ ಐಫೋನ್ ಅಂತ ಹೇಳ್ಬೋದು. ಈ ಮೊಬೈಲ್ ತಗೊಂಡ್ರೆ ಐಫೋನ್ ಫೀಲ್ಡೇ. ಈ ಮೊಬೈಲ್ ಬಂದ್ಬಿಟ್ಟು 12,000 ನಿಮ್ಗೆ ಆಗುತ್ತೆ ಎಲ್ಲ ಪ್ರೊಡಕ್ಷನ್ ಎಲ್ಲ ಹಿಡಿದು. ಮೊಬೈಲ್ ಮಾತ್ರ ನೋಡ್ಕೊಳ್ಬೋದು ಯಾವ ರೀತಿ ಕಾಣುತ್ತೆ. ಮೊಬೈಲ್ ಓಪನ್ ಮಾಡೋಣ ನೋಡ್ಕೊಳ್ಳಿ ಕಾಣುತ್ತೆ ಯಾವ ರೀತಿ. ರಿಯಲ್ಮಿ ನೋಡ್ಕೊಳ್ಬೋದು, ಕ್ಯಾಮ್ರಾ ಫೋಟೋ ಮಾತ್ರ ಬೆಂಕಿ ಫೋಟೋ ಬರುತ್ತೆ. ನಾನು ಇದನ್ನ ಟೆಸ್ಟ್ ಮಾಡಿದ್ದೀನಿ ಅಲ್ಲ, ನಾನು ನಿಮ್ಮದೇ ಫೋಟೋ ಆಗ್ತಾ ಇದೆ ನೋಡಿ. ಎಲ್ಲ ಫೋಟೋ ಕೂಡ ಬೆಂಕಿ ಫೋಟೋನೇ. ಅವನು 50 MP ಕ್ಯಾಮ್ರಾ ಇದೆ, ಬೆಸ್ಟ್ ಅಂತ ಹೇಳ್ಬೋದು. ಇದರ ಮೇನ್ ಇಂಪಾರ್ಟೆಂಟ್ ಬ್ಯಾಟ್ರಿ ಬರ್ತಿದೆ. ಬ್ಯಾಟ್ರಿ ಬಂದ್ಬಿಟ್ಟು ಮೊಬೈಲ್ ಬ್ಯಾಟ್ರಿ ಬಂದ್ಬಿಟ್ಟು ಎಷ್ಟು 5000 mAh ಬ್ಯಾಟ್ರಿ ಕೆಪಾಸಿಟಿ ಹೊಂದಿದೆ. ಮೊಬೈಲ್ ಬಂದ್ಬಿಟ್ಟು ಒಳ್ಳೆ ಕ್ವಾಲಿಟಿ ಇದೆ ನೋಡಿ, ಯಾವ ರೀತಿ ಇದೆ ನೋಡಿ. ಸೇಮ್ ಐಫೋನ್ 14 Pro Max ಏನು ಇದೆಲ್ಲ ಆ ರೀತಿ ಕಾಲ್ತೆ ಫೀಲ್ಡ್ ನೋಡ್ಕೊಬೋದು. ಇದೊಂದು ಫೈಬರ್, ಇದು ಏನ್ ಕ್ವಾಲಿಟಿ ಇದೆ ಫೈಬರ್ ಅಲ್ಲಿ ಇದೆ ನೋಡಿ. ಫೈಬರ್ ಇದರಲ್ಲಿ ಸಿಕ್ಕಿದೆ, ಬೆಸ್ಟ್ ಅಂತ ಹೇಳ್ಬೋದು. ಆದ್ರೆ ಬಿಟ್ಟು ಇದರಲ್ಲಿ ಡಿಸ್ಪ್ಲೇ ಸ್ವಲ್ಪ ಹೆಚ್ ಡಿ ಸ್ವಲ್ಪ ಕಡಿಮೆ ಇದೆ. ಆದ್ರೆ ಬಿಟ್ಟು ಈ ಅಂದ್ರೆ ಈ ಒಂದು ಪ್ರೈಸ್ ಅಲ್ಲಿ ಇದು ಬೆಸ್ಟ್ ಅಂತ ಹೇಳ್ಬೋದು. ಇನ್ನೂ ಇಲ್ಲ ಮೊಬೈಲ್ ನೋಡ್ಬಿಟ್ಟು ಬಂದ್ಬಿಟ್ಟು ಬೆಸ್ಟ್ ಅಂತ ಹೇಳ್ಬೋದು. ನೀವು ಏನಾದ್ರೂ ಕಡಿಮೆ ಬಜೆಟ್ ಅಲ್ಲಿ ಇಲ್ಲಾಂದ್ರೆ 11,000 ರೂಪಾಯಿ ಏನ ಕಡಿಮೆ ಬಜೆಟ್ ಅಲ್ಲಿ ಮೊಬೈಲ್ ತಗೋಬೇಕು ಅಂತ ಇದಾರೆ ಅಂದ್ರೆ ಪ್ರತಿಯೊಬ್ಬರು ಹೇಳ್ತೀನಿ, ಕಣ್ಣು ಮುಚ್ಚಿ ಯಾವ್ದೊಂದು ಪ್ರಾಬ್ಲಮ್ ಇಲ್ಲದೆ ಮೊಬೈಲ್ ತಗೊಳ್ಳಿ. ಅದ್ರ ಜೊತೆ ಈ ಮೊಬೈಲ್ ತಗೊಂಡಾಗ ಸೇಮ್ ಐಫೋನ್ ಫೀಲ್ಡ್ ಏನು ಬರುತ್ತೆ, ಐಫೋನ್ ಅಂದ್ರೆ ಐಫೋನ್ ಏನು ಕೈಯಲ್ಲಿ ಹಿಡಿದಂಗೆ ಯಾವ ರೀತಿ ನಿಮಗೆ ಒಂದು ಬರ್ತಲ್ಲ ಆ ಫೀಲ್ಡು, ಆ ಎಂಜಾಯ್ ಆ ರೀತಿ ಸಿಗುತ್ತೆ. ಬೆಸ್ಟ್ ಅಂತ ಹೇಳ್ಬೋದು. ನೋಡೋದಕ್ಕೆ ಮಾತ್ರ ಲುಕ್ ಇದೆ, ಕವರ್ ಒಂದು ಹಾಕಿದ್ರೆ ಬೆಂಕಿನೇ ಕಾಣುತ್ತೆ. ಇದರಲ್ಲಿ ಟೈಪ್ಸ್ ಕಲರ್ ಕೂಡ ನೀವು ಇದೆ ತಗೊಳ್ಬೋದು. ಇದು ತಗೊಳ್ಳಿದ್ರೆ ತಗೊಳ್ಳಿ. ಇದರ ಒಂದು ಅಂದ್ರೆ ಇದರ ಒಂದು ಲಿಂಕ್ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಬೆಸ್ಟ್ ಮೊಬೈಲ್ ಅಂತ ಹೇಳ್ಬೋದು, ಪರ್ಚೇಸ್ ಮಾಡಿ ತಗೊಂಡು ನೋಡೋಣ. ಇದು ಮೊಬೈಲಲ್ಲೇ ಬಂದ್ಬಿಟ್ಟು ಈ ಮೊಬೈಲು ನಮ್ಮ ಒಂದು ಮಾಮರಿಗೋಸ್ಕರ ತಗೊಂಡಿದ್ದು. ನನ್ನ ಹತ್ರ ಇದೆ ಈಗ ನೀವು ನೋಡಿದ್ರ ಐಫೋನು, ಐಫೋನ್ 14 ಇದೆ, ಅದ್ರ ಜೊತೆ 1 Plus Nord C2 ಇದೆ, ಈ ಮೊಬೈಲ್ 2 ಇದೆ. ಈ ಮೊಬೈಲು ನನ್ನ ಮಾಮರ ಹತ್ರ, ಅವರಿಗೆ 1 ವರ್ಷ ಆಯಿತು ಮೊಬೈಲ್ ಕೈಯಲ್ಲಿ ಇರಲಿಲ್ಲ. ಈಗ ಏನಿದೆ ಫ್ಲಿಪ್ಕಾರ್ಟ್ನಲ್ಲಿ ಬಿಗ್ ಬಿಲಿಯನ್ ಡೇ ಇದೆ, ಅದಕ್ಕೋಸ್ಕರ ತಗೊಂಡಿದ್ದೀನಿ. ಬೆಸ್ಟ್ ಮೊಬೈಲ್, ಒನ್ ಆಫ್ ದ ತಗೊಳ್ಳೋದಕ್ಕೆ ಯೂಸ್ ಮಾಡೋಕ್ಕೆ ಬೇಕಿ ಮೊಬೈಲ್ ಅಂತಲೇ ಹೇಳ್ಬೋದು. ಬೆಸ್ಟ್ ಪ್ರೊಸೀಜರ್, ಬೆಸ್ಟ್ ಕ್ವಾಲಿಟಿ ಅಂತ ಈ ಒಂದು ನಮಗಿಸ್ತಾನೆ. ಈ ಒಂದು ನಮಗಿಸೋ ಮುಂಚೆ ಮೊದಲನೇ ಬಂದ್ಬಿಟ್ಟು ಮೊಬೈಲು ಯಾವ ರೀತಿ ಅನಿಸಿದೆ ಚಿಕ್ಕದಕ್ಕೆ ಮುಡಿಸಿಲ್ಲಿ ಕಮೆಂಟ್ಗೆ. ಅದ್ರ ಜೊತೆ ಹೇಳ್ಬೇಕಾದ್ರೆ 4G ಮೊಬೈಲ್ ಇದೆ, 5G ಇಲ್ಲ, 4G ಮೊಬೈಲ್ ಇದೆ. ಸ್ವಲ್ಪ ನೀವು ಏನಾದರೂ ಬಜೆಟ್ ಇದಕ್ಕಿಂತ ಜಾಸ್ತಿ ಇದ್ರೆ ತೊಗೊಳ್ಬೋದು. ರಿಯಲ್ಮಿ, ಒನ್ ಪ್ಲಸ್ ಈ ರೀತಿ ಹಲವಾರು ರೀತಿ ಮೊಬೈಲ್ಗಳಿದೆ, ಅವನ್ನೆಲ್ಲ ಪರ್ಚೇಸ್ ಮಾಡ್ಕೊಂಡು ಖರೀದಿ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಬೋದು. ಒನ್ ಆಫ್ ದ ಬೆಸ್ಟ್ ಈ ಒಂದು ಮೊಬೈಲ್, ಗೇಮಿಂಗ್ ಜಾಸ್ತಿ ಪ್ರೊಸೀಜರ್ ಇಲ್ಲ ಅಂತ ಈ ಒಂದು ನಮಸ್ತೇನೆ. ಈ ಒಂದು ನಮಸ್ತೆ ಪ್ರತಿಯೊಬ್ಬರು ಹೇಳ್ತೀನಿ, ಈ ಒಂದು ಲೈಕ್ ಮಾಡ್ಕೊಳ್ಳಿ ಅಂತ ಪ್ರತಿಯೊಬ್ಬರು ಕೂಡ ಜೇನ ಮತ್ತೆ ನಮ್ಮ ಸಿಗ್ತಿಲ್ಲ ರೀ. ಬಾಯ್.